ಬೆಳಿಗ್ಗೆ ಎದ್ರೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಮತ್ತೆ ಊಟ, ಆಗಾಗ ಅಲ್ಲಲ್ಲಿ ಅಲ್ಪ ಸ್ವಲ್ಪ ತಿಂಡಿ ತಿನಿಸು ತಿಂದ್ಕೊಂಡು ಅಬ್ಬ ನಮ್ಗಂತೂ ಸಾಕಾಗಿ ಹೋಗಿದೆ. ಅದೇ ಕಾರಣಕ್ಕೆ ನಾವು ಇವತ್ತಿನಿಂದ ನಿಮ್ಮ ತಲೆ ತಿನ್ನೋದಕ್ಕೆ ಬಂದಿದ್ದೇವೆ. ಹೇಗೆ ಏನು ಅಂತ ನಾವು ಈಗಲೇ ಹೇಳೋದಿಲ್ಲ. ಈ ಕಾರ್ಯಕ್ರಮ ನೋಡಿದ ಮೇಲೆ ನಿಮಗೆ ಗೊತ್ತಾಗತ್ತೆ ನಾವು ಯಾವ ಪಾರ್ಟಿ ತಲೆ ತಿಂತೇವೆ ಅಂತ. ಹಾಗಾದ್ರೆ ತಲೆ ತಿನ್ನೋ ಪ್ರೋಗ್ರಾಮ್ ಅನ್ನ ಶುರು ಮಾಡೋಣ. ಸದ್ಯ ಭಾರಿ ಸುದ್ದಿಯಲ್ಲಿರೋ ಸಂಖ್ಯೆ ಯಾವುದು ನಿಮ್ಗೇನಾದ್ರೂ ಗೊತ್ತಾ? ಅರೆರೆರೆರೆ, ಯಾವ್ದಪ್ಪ ಅದು? ಆ ಸಂಖ್ಯೆನಲ್ಲಿ ಅಂಥದ್ದೇನಿದೆ ಅಂತ ತಲೆ ಕೆಡಿಸ್ಕೊಂಡು ಬಟ್ಟೆ ಅರ್ಧ ಹಾಕೊಳ್ಳೋರೆ ಹೆಚ್ಚು. ಹೋಗ್ಲಿ ಬಿಡಿ, ಅದ್ಯಾವುದು ಅಂತ ನಾವೇ ಹೇಳ್ಬಿಡ್ತೀವಿ. ಅದು IPC 377. ಸದ್ಯ ಭಾರಿ ಸುದ್ದಿಯಲ್ಲಿರೋ ಸಂಖ್ಯೆ ಕಣ್ರಿ ಇದು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಸಲಿಂಗ ಕಾಮ ಅಪರಾಧವಲ್ಲ. ಈ ದಿಲ್ಲಿ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದಾಗಿನಿಂದ ಭಾರಿ ಚರ್ಚೆಯಲ್ಲಿದೆ ಈ 377. ಸಾಮಾನ್ಯವಾಗಿ ಯಾವುದೇ ಕಾನೂನು ಕಾಯ್ದೆಗಳು ಆಯಾ ಕಾಲಘಟ್ಟಕ್ಕೆ ಮತ್ತು ಒಂದಷ್ಟು ದೂರದೃಷ್ಟಿಯನ್ನ ಇಟ್ಟುಕೊಂಡು ರೂಪಿತವಾಗಿರುತ್ತೆ. ಇಂಥ ಕಾನೂನುಗಳು ಎಲ್ಲ ದೇಶದಲ್ಲೂ ಇದೆ ಬಿಡಿ, ಆದರೆ ಕಾಲ ಎಂಬುದು ಮಾತ್ರ ನಿಂತಲ್ಲೇ ನಿಲ್ಲೋದಿಲ್ಲ, ಅದು ಓಡ್ತಾನೇ ಇರುತ್ತೆ. ಅದರ ಜೊತೆಗೆ ನಾಗರಿಕ ಸಮಾಜ ಹೆಜ್ಜೆ ಹಾಕಬೇಕಾಗುತ್ತೆ. ಒಂದು ವೇಳೆ ಕಾಲನ ಹಿಂದೆ ಬಿದ್ದರೆ ಈ 377 ಗೊಂದಲಗಳು ಸೃಷ್ಟಿಯಾಗಿಬಿಡ್ತವೆ ನೋಡಿ ಸ್ವಾಮಿ. ಇದು ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗ್ಬಿಟ್ಟೈತೆ ಕಣ್ರಿ, ಗ್ರಾಸವಾಗ್ಬಿಟ್ಟೈತೆ. ಹಾ ತೆರಿಗೆ, ಎಲ್ರಿಗೆ ತಲೆ ನೋವು, ರಾಜಕೀಯ ಪಕ್ಷಗಳು ತಲೆ ಬಿಸಿ ಮಾಡ್ಕೊಂಡು ಕುಂದ್ಬಿಟ್ಟವ್ರೆ. ಅದು ಅಲ್ಲದೆ ಮುಂದೆ ಲೋಕಸಭಾ ಚುನಾವಣೆ ಬೇರೆ ಐತಲ್ಲಪ್ಪ, ಅಂಥದ್ರಲ್ಲಿ ಬಾಯಿ ಬಿಟ್ಟರೆ ಎಲ್ಲಿ ಬರೋ ಓಟ್ಗಳು ಹೇಳೋಕ್ಕೆ ಹೆಸರಿಲ್ದಂಗೆ ಐಸ್ ಪೈಸ್ ಆಟ ಆಗ್ಬಿಡ್ತಾವೋ ಅಂತ ಭಯ ನಮ್ಮ ರಾಜಕೀಯ ಪಕ್ಷಗಳಿಗೆ. ಲೋಕಸಭೆ ಚುನಾವಣೆಯಲ್ಲಿ ಲಾಭ ಗೀಭ ಆಗಬಹುದು ಅನ್ನೋ ಲೆಕ್ಕಾಚಾರ ಅಷ್ಟೇ ಇಲ್ಲಿ ಕೆಲಸ ಮಾಡ್ತಾ ಇದೆ. ಆ ವಿಷಯ ಆ ಕಡೆ ಇರಲಿ ಬಿಡಿ. ಇನ್ನು ಲೋಕಪಾಲ ಮಸೂದೆಯಿಂದ ಕೆಲವ್ರಿಗೆ ಸಿಕ್ಕಾಪಟ್ಟೆ ತಲೆನೋವು ಶುರುವಾಗ್ಬಿಡುತ್ತೆ. ಯಾರ್ಯಾರಿಗೆ ಅಂತ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಅದ್ರ ಬಗ್ಗೆ ನಾವು ಹೇಳ್ತೀವಿ. ಲೋಕಪಾಲ ಮಸೂದೆಯಿಂದ ಒಂದು ಇಲಿನೂ ಕೂಡ ಜೈಲಿಗೆ ಹಾಕಕ್ಕಾಗಲ್ಲ ಅಂತ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇತ್ತಂತೆ. ಆದರೆ ಸಿಂಹನು ಬೇಕಾದರೂ ಜೈಲಿಗೆ ಕಳಿಸ್ಬೋದು ಅಂತ ಅಣ್ಣಾ ಹಜಾರೆ ಹೇಳ್ತಾ ಇದ್ದಾರಂತೆ. ಇವರಿಬ್ರು ಜಗಳ ಆಡ್ತಾ ಇದ್ರೆ ಭ್ರಷ್ಟ್ರು ಮಾತ್ರ ಅಲೆಲೆಲೆ ನಮಗೇನು ಸಂಬಂಧ ಇಲ್ಲ ಬಿಡಿ, ಇದು ನಮಗೆ ಸಂಬಂಧಿಸಿದ ಮಸೂದೆನೇ ಅಲ್ಲ ಅಂತ ಆರಾಮಾಗಿ ಕೂತ್ಕೊಂಡವ್ರಂತೆ. ಅದೇನೇ ಆದರೂ ತಲೆನೋವು ಮಾತ್ರ ಕೇಂದ್ರ ಸರ್ಕಾರಕ್ಕೆ, ಜೊತೆಗೆ ಸೈಕಲ್ ತೊಳಿತಾರೋ ಸೈಕಲ್ ಪಾರ್ಟಿಗೆ. ಯಾಕೆ ಅಂದರೆ ಸೈಕಲ್ ಪಾರ್ಟಿನವರು ಇದು ಜಾರಿ ಆಗಿಬಿಟ್ರೆ ಅಧಿಕಾರಿಗಳಿಗೆ ತಲೆನೋವಾಗುತ್ತೆ ಅಂತ ಇದ್ದಾರಂತೆ. ಓಕೆ ಓಕೆ, ಈಗ ನಮ್ಮ ರಾಜ್ಯದಲ್ಲೂ ಒಂದು ತಲೆನೋವು ಸುದ್ದಿ ಹರಿದಾಡ್ತಾ ಇದೆ, ಅದು ನಮ್ಮ BSY ಅವ್ರಿಗೆ ಸಂಬಂಧಪಟ್ಟಿದ್ದು. ಯಡಿಯೂರಪ್ಪ BJP ಹೋಗ್ತಾರಾ ಇಲ್ಲ KJP ಬುಡ ಊರ್ಕೊಂಡಿರ್ತಾರಾ, ಅಥವಾ ಲೋಕಸಭಾ ಎಲೆಕ್ಷನ್ನಲ್ಲಿ ಮೈತ್ರಿ ಮಾಡ್ಕೊಳ್ತಾರಾ, ಇಂಥ ಹಲವು ಪ್ರಶ್ನೆಗಳು ರಾಜಕೀಯದ ಪಡಸಾಲೆಯಲ್ಲಿ ಕೇಳಬರ್ತಾನೇ ಇವೆ. BJPಯವರೇನೋ ಯಡಿಯೂರಪ್ಪನವ್ರನ್ನ ಕರ್ಕೊಂಬರೋಕೆ ಅಯ್ಯಯ್ಯೋ ಎಲ್ಲೆಲ್ಲೋ ಬೆವರು ಸುರಿಸ್ತಾ ಇದ್ದಾರೆ. ಈಗಿದ್ರೂ ಕೂಡ ಯಡಿಯೂರಪ್ಪ ಮಾತ್ರ ಬಹಿರಂಗವಾಗಿ ಹೌದು ಅಂತಾನು ಹೇಳ್ತಾ ಇಲ್ಲ, ಇಲ್ಲ ಅಂತಾನು ಹೇಳ್ತಾ ಇಲ್ಲ. ಅದ್ ಯಾಕೆ ಹಂಗ ಆಡ್ತಾ ಇತ್ತೋ ಗೊತ್ತಾಗ್ತಿಲ್ಲ. ಪಾಪ ಎಡ್ಡಿ ಪರದಾಟ ಆಡಿದ ಆಟ
ಸುಮ್ಮನೆ ಕೋಟ ಜಿ ಎಂ ಜಿ ಬಿಜೆಪಿ ಕೇಳಿದ್ರಲ್ವಾ ಏನ್ ಹೇಳಿದ್ರು ಅಂತ. ಇದೇ ಫಸ್ಟ್ ಟೈಮ್ ನಾನು ಹೋದರೆ ಹೋದೇನು ಅನ್ನೋ ಅರ್ಥದ ಮಾತನಾಡಿದ್ದಾರೆ ಕಣ್ರಿ ಯಡಿಯೂರಪ್ಪನವರು. ಇನ್ನು ಬಿಜೆಪಿ ಸೇರೋಕೆ ಬಿಚ್ಚು ಮನಸ್ಸಿನಿಂದ ಇದ್ದಾರಂತೆ, ಮಾತುಕತೆ ನಡೀತಾನೇ ಇದೆಯಂತೆ. ಇನ್ನು ಮಾತುಕತೆ ನಡೀತಾ ಇದೆ ಅನ್ನೋದನ್ನು ಕೂಡ ಯಡಿಯೂರಪ್ಪನವರು ಓಪನ್ ಆಗಿ ಒಪ್ಕೊಂಡಿದ್ದು ಇದೇ ಫಸ್ಟು. ಹಿಂಗಾಗಿ ಒಂದು ಅಧಿಕೃತವಾಗಿ ಸುಳಿವಂತೂ ಸಿಕ್ಕಿಬಿಟ್ಟಿದೆ. ಇನ್ನೊಂದು ಎರಡು ದಿನ ಅಷ್ಟೇನಪ್ಪ, ಎಲ್ಲವನ್ನು ಫೈನಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವರು. ಇವ್ರು ಬಿಜೆಪಿಗೆ ಏನಾದರೂ ಬಂದರೆ ಯಾರಿಗೆ ತಲೆನೋವು, ಕೆಜೆಪಿನ ಬಿಟ್ಟರೆ ಇನ್ಯಾರಿಗೆ ತಲೆನೋವು ಅನ್ನೋದನ್ನು ನಾವಂತೂ ಡೀಟೇಲಾಗಿ ಹೇಳೋದಕ್ಕಾಗಲ್ಲ ಬಿಡ್ರಿ. ಅದೇನೇ ಇದ್ರು ಯಡಿಯೂರಪ್ಪನವ್ರು ಮಾತ್ರ ಆಗಾಗ ತಲೆ ಕೆಡಿಸ್ಕೊಂಡು ಕೆರ್ಕೊಂಡು ಹೊಸ ಬಾಂಬ್ ಸಿಡಿಸ್ತಾ ಇರ್ತಾರೆ. ಬಿಟಾಕಿ ಅದು ಅಲೆ ಅಲೆಯು ಹಠ ಮಾರಿ ಬೇಡಿಕೆಯಲ್ಲಿ ನೀಚಾರಿ ಎಲ್ಲಿ ಹುದೋ ಹೇಳೋ ನಿನ ದಾರಿ ಯಾರಯ್ಯ ನೀ ಹಠ ಮಾರಿ ಯಾರಯ್ಯ ನೀ ಹಠ ಮಾರಿ. ಅವರೊಂದು ಹೇಳ್ತಾರೆ ಇವರೊಂದು ಹೇಳ್ತಾರೆ, ಅವರು ಇವರು ಹೇಳೋದನ್ನ ಕೇಳಿದ್ಮೇಲೆ ತಲೆನೋವು ಬರದೇ ಇರುತ್ತಾ ಸ್ವಾಮಿ? ಆ ವಿಷಯ ಆಗಿರ್ಲಿ, ಮದ್ಯಭಾಗ್ಯ ಬೇಕಾಗಿದೆ ಅಂತ ಯಾರಿಗೆ ಯಾಕೆ? ಅದರ ಜೊತೆಗೆ ಲಾಲು ಅವರು ಜೈಲಿಂದ ಹೊರಬಂದ ಮೇಲೆ ಜೈಲು ಸಿಬ್ಬಂದಿಗೆ ತಲೆನೋವು ಶುರುವಾಗಿದೆಯಂತೆ, ಯಾಕೆ ಗೊತ್ತಾ? ಇಲ್ಲಿ ನೋಡಿ. ಇನ್ನ ಅನ್ನ ಭಾಗ್ಯ ಆಯ್ತು, ಕ್ಷೀರ ಭಾಗ್ಯ ಆಯ್ತು, ಕೊನೆಗೆ ಶಾದಿ ಭಾಗ್ಯನೂ ಆಯ್ತು. ಒಲಿ ಬಿಡ್ರಿ, ಮುಂದೇನಪ್ಪ ವಾಟ್ ನೆಕ್ಸ್ಟ್ ಅಂತ ಜನ ಕೇಳ್ತಾ ಇದ್ರು. ಇದಕ್ಕೆ ಪ್ರತಿಪಕ್ಷದ JDS ಶಾಸಕರೊಬ್ರು ಸಖತ್ತಾಗಿ ಐಡಿಯಾ ಕೊಟ್ಬಿಟ್ಟಿದ್ದಾರಪ್ಪ, ಅದೇನು ಅಂತ ನಾವ್ ಹೇಳಲ್ಲ, ನೀವೇ ಅವ್ರ ಬಾಯಲ್ಲಿ ಕೇಳ್ಬಿಡಿ. ಎಲ್ಲಿ ಹೋದ್ರು ಕೂಡ 100 ರೂಪಾಯಿ ಮದ್ಯ ಮಾರಾಟ ಮಾಡಂತ ಕೆಲಸ ಬಿಜೆಪಿ ಗೌರ್ಮೆಂಟ್ ಮಾಡಿದ್ರು, ಈಗ ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾಗ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಎಲ್ಲಿ MRP ₹50 ಇತ್ತು ಅದ 100 ರೂಪಾಯಿಗ ಕೊಡುವಂತ ಕೆಲಸ. ಸಿದ್ರಾಮಯ್ಯ ಕಾಲಿಟ್ಟ ಸೈಡು ಬಿಡಲೇ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡಲೇ. ಇದು ಸರ್ಕಾರಕ್ಕೆ ತಲೆನೋವಲ್ವಾ? ಜನಸಾಮಾನ್ಯರಾದ ನಮಗೆ ದಿನ ಬೆಳಗಾದ್ರೆ ಯಾವ ಚಿಂತೆ ಹೇಳಿ? ಅಕ್ಕಿ ದರ ಹೆಚ್ಚಾಯ್ತು, ತರಕಾರಿ ರೇಟ್ ಜಾಸ್ತಿ ಆಯ್ತು, ಸೀಮೆಣ್ಣೆ ಸಿಗ್ತಾ ಇಲ್ಲ, ಗ್ಯಾಸ್ ತಗೊಳಕ್ ಆಗ್ತಾ ಇಲ್ಲ, ಅಯ್ಯಯ್ಯಪ್ಪ ಬದುಕೋದೆ ಕಷ್ಟ ಕಣಪ್ಪ ಅಂತಿಲ್ವಾ? ನಮ್ಮ ಕಷ್ಟ ನಿಮ್ಮ ಕಷ್ಟ ಇದಾಯ್ತು. ಆದರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಶಾಸಕರು ಮಲ್ಲಿಕಾರ್ಜುನ ಖೂಬ ಅಂತ, ಅವರ ತಲೆ ಬಿಸಿನೇ ಬೇರೆ ಕಣ್ರಿ. ನಿಜವಾಗ್ಲೂ ನಿಜವಾಗ್ಲು ಬಾರು ಗಂಡ್ ಮಕ್ಳ ತವರು ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫ್ ಆಜಗಾಗೋಳೆ ವೈಫ್. ಹೌದಾ, ಅಷ್ಟೊಂದು ಜಾಸ್ತಿ ಮಾಡಿದ್ದಾರ ರೇಟ್ನ? ಅದೆಲ್ಲ ಸರಿ ಸ್ವಾಮಿ, ಇದು ನಿಮಗೆ ಹೆಂಗ್ ಗೊತ್ತಾಯ್ತು? ಒಂದು ಪೆಗ್ಗಿನ ಕಥೆ ಇದು, ಇದರ ಒಳಗಿನ ವ್ಯಥೆ ಇದು. ದೇವದಾನವರ ಸೈನ್ಯವು ಕಡಲು ಕಡೆಯುವ ಸಮಯವು ಜನಿಸಿ. ಹೌದಾ, ಹಿಂಗೆಲ್ಲ ಆಗ್ತಾ ಇದೆಯೋ? ಹಂಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ ಸ್ವಾಮಿ? ಬಡವ್ರಿಗೆ ಕುಡಿಯೋದು ಕಷ್ಟ, ನೀವೇ ಒಂದು ಐಡಿಯಾ ಕೊಟ್ಟುಬಿಡಿ. ಕುಡಿಯದಿದ್ದರೆ ಈ ಜನ ನಡೆಯಲಾರದು ಜೀವನ. ಅದೇನೋ ಸರಿ ಬಿಡಿ, KDP ಸಭೆನಲ್ಲೇ ವಿಸ್ಕಿ ಬಾಟ್ಲ್ ತೋರಿಸಿದವ್ರು ನೀವು, ಒಟ್ನಾಗೆ ನಿಮ್ಮ ಐಡಿಯಾ ವರ್ಕೌಟ್ ಆಗ್ಬಿಟ್ರೆ ನಮ್ಮ ರಾಜ್ಯ ರಾಮ್ ರಾಜ್ಯ ಆಗುತ್ತೋ ಇಲ್ವೋ? ರಾಮ್ ರಸ ರಾಜ್ಯವಂತೂ ಸಾಕದಾಗ ಆಗುತ್ತೆ ಬಿಡಬ್ಬು. ಕುಡ್ದಾಗ ಸಮಸ್ಯೆ ಪರಿಹಾರವಾದ್ರೂ ಬೆಳಿಗ್ಗೆ ಎದ್ದ ಮೇಲೆ ಹೆಡೇಕ್ ಅಂತ ಮತ್ತೊಂದು ಪೆಗ್ನ ಹಾಕೋಬಹುದು. ಏನಂತೀರಾ? ಈ ಬ್ಯಾಟ್ರಿ ಮ್ಯಾಟರ್ ಬಿಟ್ಟಾಕಿ ಲಾಲು ಅವ್ರ ಹತ್ರ ಹೋಗೋಣ ಬನ್ನಿ. ಅವರು ಜೈಲಿಂದ ಬಿಡುಗಡೆ ಆಗ್ಬಿಟ್ಟಿದ್ದಾರೆ, ಅದು 2 ತಿಂಗಳಾದ್ಮೇಲೆ. ಅಲ್ಲೇನೈತ್ರಿ ತಲೆನೋವು ಸುದ್ದಿ ಅಂತ ಇಷ್ಟು ದಿನ ಲಾಲೂಜಿ ಜೈಲಿಂದ ಹೊರಗಡೆ ಬರೋದು ಹೆಂಗೆ ಅಂತ ತಲೆ ಕೆಡಿಸ್ಕೊಂತ ಇದ್ರು. ಈಗ ಅವರೂ ಹೊರಗಡೆ ಬಂದ ಮೇಲೆ ಜೈಲು ಸಿಬ್ಬಂದಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದಾರಂತೆ.
ಬಹುಕೋಟಿ ಮೇವು ಹಗರಣ ಪ್ರಕರಣದಲ್ಲಿ ಜೈಲು ಸೇರಿದ್ದ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲೂ ಪ್ರಸಾದ್ ಅವರಿಗೆ ಕೊನೆಗೂ ಬಿಡುಗಡೆಯ ಭಾಗ್ಯ ದೊರೆತಿದೆ. ನಮ್ಮ ಹೊಸಗಳೆಲ್ಲ ಇಟ್ಕೊಂಡ್ತೀವಿ ಅಲ್ವಾ ಅವರಿಗೆ. ಬಿರ್ಸಾ ಮುಂಡಾ ಕೇಂದ್ರ ಕಾರಾಗೃಹದಿಂದ ಸೋಮವಾರ ಬಿಡುಗಡೆ ಆಗಿದ್ದಾರೆ. ಆದರೆ ತಾವು ಇಷ್ಟು ದಿನ ಜೈಲೊಳಗಡೆ ಮಾಡಿದಂತಹ ಕೂಲಿ ಕೆಲಸ ಮಾಡಿದ ಹಣನ ಅವರು ಪಡ್ಕೊಂಡಿಲ್ವಂತೆ. ಇದೇ ಜೈಲು ಸಿಬ್ಬಂದಿಗೆ ತಲೆನೋವಾಗಿರೋದು. ಅದಕ್ಕೆ ಆಮೇಲೆ ಕೊನೆಗೆ ಬಡ್ಡಿ ಗಿಡ್ಡಿ ಕೇಳ್ಬಿಟ್ಟನು ಅಂತ. ಜೈಲಿನ ಒಳಗೆ ಲಾಲು ಅವರಿಗೆ ತೋಟದ ಮಾಲಿಯ ಕೆಲಸವನ್ನ ಕೊಟ್ಟು ದಿನಕ್ಕೆ 14 ರೂಪಾಯಿ ಕೂಲಿ ಫಿಕ್ಸ್ ಮಾಡಲಾಗಿತ್ತಂತೆ. ಜೈಲಿನ ಹೊರಗಡೆ ಬಂದ ಮೇಲೆ ಲಾಲು ಏನ್ ಹೇಳಿದ್ರು ಗೊತ್ತಾ? ಜೈಲಿಗೆ ಹೋದ ಮೇಲೆ ಲಾಲು ರಾಜಕೀಯ ಭವಿಷ್ಯ ಅಷ್ಟಕ್ಕೆ ಮುಗೀತು ಅಂತ ಕೆಲವರು ತಿಳ್ಕೊಂಡಿದ್ರು. ಆದ್ರೆ ಸಮೋಸಾದೊಳಗೆ ಹಾಲು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಲಾಲು ಇರ್ತಾರೆ ಅಂತ ಹೇಳಿದ್ದಾರೆ. ಇವು ಕೆಲ ತಲೆನೋವು ನ್ಯೂಸ್ಗಳು. ಮತ್ತಷ್ಟು ಕಿರಿಕ್ ಸುದ್ದಿಗಳನ್ನ ಹೊತ್ಕೊಂಡು ನಾವು ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.